ಹಸಿವು. ಈ ಕತೆ ಜಮಾಲ್ಪುರ್ ಬಗ್ಗೆ. ಸ್ವಲ್ಪ ದಿನಗಳಿಂದ ಒಂದು 7-8 ವಯಸ್ಸಿನ ಹುಡುಗಿಯೊಬ್ಳು ರೈಲ್ವೆ ಸ್ಟೇಷನ್ನಲ್ಲಿ ಹುಚ್ಚಿ ತರ ನಿಂತ್ಕೊಂಡಿದ್ಲು. ಅವಳ ಬಟ್ಟೆಯೆಲ್ಲ ತುಂಬಾ ಕೊಳಕಾಗಿತ್ತು, ಅವಳ ತಲೆ ಕೂದಲೆಲ್ಲ ಬಿಚ್ಚಿತ್ತು. ಅವಳು ಸ್ನಾನ ಮಾಡಿ ಎಷ್ಟು ದಿನ ಆಯ್ತು ಅಂತ ಗೊತ್ತಿಲ್ಲ. ಅವಳ ತಲೆಯಿಂದ ಕಾಲ್ ತನಕ ಎಲ್ಲ ಜಾಗನು ತುಂಬಾ ಕೊಳಕಾಗಿತ್ತು. ಅವಳ ಶರೀರದಿಂದ ಕೆಟ್ಟ ವಾಸನೆನು ಬರ್ತಿತ್ತು. ಅವಳು ಕೆಲವು ಸಲ ಸುಮ್ಮನೆ ಮಲ್ಕೊಂಡಿದ್ಲು, ಕೆಲವು ಸಲ ಭಿಕ್ಷೆ ಬೇಡ್ತಾ ಇದ್ಲು. ಆ ಕಡೆ ಹೋಗೋ ಕೆಲವು ಮಂದಿ ಅವಳಿಗೋಸ್ಕರ 1 ರೂಪಾಯಿ 2 ರೂಪಾಯಿ ಕೊಡ್ತಿದ್ರು. ಅವಳು ಆ ಹಣನ ಸುಮಾರು ಹೊತ್ತು ನೋಡಿ ಆಮೇಲೆ ಕಿಲಕಿಲ ಅಂತ ನಗಾಡ್ತಿದ್ಲು. ಅವಳು ಎಲ್ಲಿಂದ ಹೇಗ್ ಬಂದ್ಲು, ಅವಳ ಹೆಸರೇನು ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಅವಳು ಅಲ್ಲಿ ಬರೋ ಹೋಗೋರನ್ನು ನೋಡ್ತಾ ಇದ್ಲು, ಆಮೇಲೆ ಅವರನ್ನು ನೋಡಿ ಏನಾದ್ರೂ ಹೇಳ್ತಾ ಇದ್ಲು. ತುಂಬಾ ಬಿಸಿಯಾಗಿದೆ, ಮುಟ್ಬೇಡ, ಸುಡುತ್ತೆ, ನಾನು ಹೇಳ್ದೆ ಅಲ್ವಾ ಸುಡುತ್ತೆ, ಪಕ್ಕದಲ್ಲಿ ಬರ್ಬೇಡ, ಹೋಗಿ ಇಲ್ಲಿಂದ. ಆ ಕಡೆ ಬರೋರು ಹೋಗೋರಿಗೆ ಆ ಹುಡುಗಿ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥನೇ ಆಗ್ಲಿಲ್ಲ. ಹಾಗೆ ಅವಳ ಹತ್ರ ಏನಿದೆ ಪಕ್ಕದಲ್ಲಿ ಹೋದ್ರೇನೆ ಸುಡುತ್ತೆ. ಅವಳ ಕೈಯಲ್ಲಿ ಆ ರೀತಿ ಯಾವ ವಸ್ತುನೂ ಇಲ್ಲ, ಅದನ್ನು ಮುಟ್ಟಿದ್ರೆ ಸುಡೋದಕ್ಕೆ. ಈ ಹುಡುಗಿ ಏನಂತಿದ್ದಾಳೆ, ಅವಳ ಕೈಯಲ್ಲಿ ಏನಿದೆ ಆ ರೀತಿ ಉರಿಯುವಂತದ್ದು? ಅರೆ, ಈ ಹುಡುಗಿ ಹುಚ್ಚಿ, ಹುಚ್ಚಿ ಅಲ್ಲ, ಅದಕ್ಕೆ ಏನ್ ಬೇಕಾರ ಹೇಳ್ತಾಳ. ಪಾಪ ಆ ಹುಡುಗಿ ಸುಮ್ನೆನೆ ಕೂತ್ಕೊಳ್ತಿದ್ಲು. ಆದ್ರೆ ಅವಳಿಗೆ ತುಂಬಾ ಹಸಿವಾಗುವಾಗ ಪಕ್ಕದಲ್ಲಿದ್ದ ಒಂದು ಚೊಲೆ ಚಾವಲ್ ಅಂಗಡಿಗೆ ಹೋಗ್ತಿದ್ಲು. ಚೊಲೆ ಚಾವಲ್ ಅಂಗಡಿಯವ ಅವಳ ಮೇಲೆ ಇರೋ ಕರುಣೆಯಿಂದ ಅವಳಿಗೆ ಊಟ ಕೊಟ್ಟ. ಒಂದಿನ ಅವಳು ಆ ಅಂಗಡಿ ಹತ್ರ ಹೋದ್ಲು. ಅದೇ ಸಮಯದಲ್ಲಿ ಅಲ್ಲಿ ಒಬ್ಬ ಗ್ರಾಹಕ ಇದ್ದ. ಇನ್ನೂ ಎಷ್ಟು ಹೊತ್ತಾಗತ್ತಣ, ಬೇಗ ಚೋಲೆ ಚಾವಲ್ ಒಂದ್ ಪ್ಲೇಟ್ ಕೊಡಿ, ಹೊಟ್ಟೆಲಿ ಇಲಿ ಎಲ್ಲ ಓಡ್ತಾ ಇದೆ. ಹಾ ಸರ್, ನಿಮ್ ಪ್ಲೇಟೇ ಹಾಕ್ತಾ ಇದ್ದೀನಿ. ಅಂಗಡಿಯವನು ಆ ಕಸ್ಟಮರ್ಗೆ ಒಂದು ಪ್ಲೇಟಲ್ಲಿ ಊಟ ಹಾಕಿ ಕೊಟ್ಟ. ಅದೇ ಸಮಯದಲ್ಲಿ ಹುಡುಗಿ ಅಲ್ಲಿಗೆ ಬಂದ್ಲು. ಅವಳು ಅಂಗಡಿಯವನ ಹತ್ರ ಏನು ಹೇಳಲೇ ಇಲ್ಲ, ಅವನ ನೋಡ್ತಾ ಮಾತ್ರ ಇದ್ಲು. ಆದ್ರೆ ಆ ಕಸ್ಟಮರ್ ಅವಳನ್ನ ನೋಡಿದ ತಕ್ಷಣ ಕಿರ್ಚಕ್ಕೆ ಶುರು ಮಾಡ್ದ. ಏಯ್, ಹೋಗು ಹೋಗು ಇಲ್ಲಿಂದ ಹೋಗು. ಸರಿಯಾಗಿ ಊಟ ಮಾಡ್ಬೇಕಾದ್ರೆ ಈ ರೀತಿ ಬಂದ್ ನಿಲ್ತಾರೆ, ಎಲ್ಲಿಂದ ಬರ್ತಾರೋ? ಇವಳು ಮೈ ಗಬ್ಬು ವಾಸನೆ ಹೊಡಿತಾ ಇದೆ, ವಾಸನೆಲಿ ತಿನ್ನಕ್ಕೂ ಆಗ್ತಾ ಇಲ್ಲ. ಹೀಗೆ ಹೇಳಿ ಆ ಕಸ್ಟಮರ್ ಆ ಪ್ಲೇಟ್ ನ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟ. ಅವನು ಊಟ ಬಿಸಾಕದ್ಮೇಲೆ ಆ ಹುಡುಗಿ ಅದನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು. ಆಮೇಲೆ ಅಲ್ಲಿ ಇನ್ನಿಬ್ರು ಕಸ್ಟಮರ್ಸ್ ಬಂದ್ರು, ಅವರು ಕೂಡ ಅಲ್ಲಿ ನಿಂತ್ಕೊಂಡಿದ್ದ ಆ ಹುಡುಗಿನ ನೋಡ್ಬಿಟ್ಟು ತಗೊಂಡ ಊಟನ ಅಲ್ಲಿ ಕೆಳಗೆ ಹಾಕ್ಬಿಟ್ರು. ಅಂಗಡಿಯವನು ನೋಡ್ದ, ಆ ಹುಡುಗಿಯಿಂದ ಅವನ ವ್ಯಾಪಾರ ಹಾಳಾಗ್ತಿದೆ ಅನ್ನೋದ್ರಿಂದ ಅವನಿಗೂ ಆ ಹುಡುಗಿ ಮೇಲೆ ಈ ಸಲ ಕೋಪ ಬಂತು. ಏಯ್ ಏ ಹುಚ್ಚಿ, ಹೋಗಿದ್ಲಿಂದ ಹೋಗು, ಪಾಪ ಅಂತ ನಿಂಗೆ ಊಟ ಹಾಕಿದ್ರೆ ನೀನು ನಮ್ ವ್ಯಾಪಾರವನ್ನೇ ಹಾಳು ಮಾಡ್ತೀಯ ಅನ್ಸುತ್ತೆ, ಹೋಗಿಲ್ಲಿಂದ ಹೋಗು. ಹಾ, ಅಂಗಡಿಗೆ ಯಾವ್ದಾದ್ರೂ ಪ್ರಾಣಿ ಬಂದ್ರೆ ಹೇಗ್ ಅದನ್ನು ಓಡಿಸ್ತಾನೋ ಅದೇ ರೀತಿ ಅವನು ಆ ಹುಡುಗಿನ ಕೂಡ ಓಡಿಸ್ತಾ ಇದ್ದ. ಕೆಲವರು ಆ ಹುಡುಗಿನ ಹುಚ್ಚಿ ಅಂತ ಕರಿತಾ ಇದ್ರು, ಅವರು ಹುಚ್ಚಿ ಅಂತ ಮಾತ್ರ ಕರಿತಾ ಇರ್ಲಿಲ್ಲ. ಅವಾಗ ಅವಾಗ ಅವಳ ಹತ್ರ ಬಂದು ಹುಚ್ಚಿ ಹುಚ್ಚಿ ಅಂತ ಕರೆದು ಅವಳಿಗೆ ತೊಂದರೆ ಕೊಡ್ತಿದ್ರು. ಏ ಹುಚ್ಚಿ ಹುಚ್ಚಿ ಹುಚ್ಚಿ, ಏ ಹುಚ್ಚಿ ಹುಚ್ಚಿ ಹುಚ್ಚಿ. ಮೊದ್ಲು ಪಾಪ ಆ ಹುಡುಗಿ ಏನು ಮಾಡ್ಲಿಲ್ಲ, ಆಮೇಲೆ ತೊಂದರೆ ತಾಳಕ್ಕಾಗದೆ ಅವಳು ಒಂದಿನ ಕೈಯಲ್ಲಿ ಕಲ್ಲನ್ನು ತಗೊಂಡ್ಲು. ಆಮೇಲೆ ಅವಳು ಕಲ್ಲು ತೋರಿಸಿನೇ ಎಲ್ಲರನ್ನ ಹೆದರ್ಸ್ತಿದ್ಲು. ಯಾರೆಲ್ಲ ಅವಳನ್ನ ನೋಡಿ ಹುಚ್ಚಿ ಹುಚ್ಚಿ ಅಂತ ತೊಂದರೆ ಕೊಡ್ತಾ ಇದ್ರು, ತಕ್ಷಣ ಆ ಹುಡುಗಿ ಕೆಳಗಿರೋ ಕಲ್ಲನ್ನ ತಗೊಳ್ತಾ ಇದ್ಲು. ಆಮೇಲೆ ಅವಳ ದೊಡ್ಡ ದೊಡ್ಡ ಕಣ್ಣುಗಳನ್ನು ತೋರಿಸಿ ಅವರನ್ನು ಹೆದರ್ಸೋದಕ್ಕೆ ಪ್ರಯತ್ನ ಪಟ್ಲು. ಅರೆ, ಏನ ಕಲ್ಲನ್ನು ಮುಟ್ತೆ, ಅಲ್ಲಿ ನೋಡು, ನಮ್ಮನ್ನ ಹೊಡೆಯೋದಕ್ಕೆ ಕಲ್ಲನ್ನ ತಗೊಂಡ್ಲು. ಆ ಹೌದು, ಕಲ್ಲನ್ನ ತಗೊಂಡಿದ್ದಾಳೆ, ಈ ಹುಚ್ಚಿ ಏನ್ ಬೇಕಾದ್ರೂ ಮಾಡ್ತಾಳೆ, ಕಲ್ ತಗೊಂಡು ಮಂಡೆ ಎಲ್ಲ ಹೊಡೆದ್ರೆ ಹಾಸ್ಪಿಟಲ್ ಅಲ್ಲೇ ಒಂದ್ ವಾರ ಇರ್ಬೇಕಾಗುತ್ತೆ. ಆ ಹುಡುಗಿ ಅವಳಿಗೋಸ್ಕರ ಕಲ್ಲನ್ನು ತಗೊಳ್ತಾ ಇದ್ಲು, ಆದ್ರೆ ಯಾರನ್ನು ಕೂಡ ಹೊಡಿಲೇ ಇಲ್ಲ. ಅವಳಿಗೆ ಹೆಚ್ಚಾಗಿ ಯಾರು ತೊಂದರೆ ಕೊಡಬಾರ್ದು ಅಂತಾನೆ ಅವಳು ಕಲ್ಲು ತಗೊಳ್ತಾ ಇದ್ಲು. ಆದ್ರೆ ಅವಳು ಕೈಯಲ್ಲಿ ಕಲ್ಲು ತಗೊಳ್ಳೋದನ್ನು ನೋಡಿ ಜನರು ಅವಳನ್ನು ನೋಡಿ ಹೆದರ್ತಾ ಇದ್ರು. ಆಮೇಲೆ ಅವಳು ಇರೋ ಕಡೆ ಯಾರು ಹೋಗ್ತಾನೆ ಇರ್ಲಿಲ್ಲ. ಅರೆ, ನಿಂಗೇನು ಹುಚ್ಚ, ನಾಲೆಲ್ಲ ಹೋಗಲ್ಲ ಅಪ್ಪ, ನಿಂಗ್ ಗೊತ್ತಿಲ್ವಾ, ಅಲ್ಲಿ ಒಬ್ಳು ಹುಚ್ಚಿ ಇದ್ದಾಳೆ, ಕಲ್ ತಗೊಂಡು ಮಂಡೆ ಬೆಲೆ ಹೊಡಿತಾಳೆ. ಇಲ್ಲಿ ತನಕ ಆ ಹುಡುಗಿ ಕಲ್ಲಿಂದ ಯಾರನ್ನು ಹೊಡಿಲೇ ಇಲ್ಲ. ಆದ್ರೆ ಎಲ್ರು ಮಾತಾಡ್ತಾ ಇದ್ರು ಆ ಹುಡುಗಿ ಹೋದ್ರೇನೆ ಕಲ್ಲಿಂದ ಹೊಡಿತಾಳೆ ಅಂತ. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಎಲ್ರು ಆ ಕಡೆ ಹೋಗೋದನ್ನು ನಿಲ್ಲಿಸ್ಬಿಟ್ರು. ಇಲ್ಲಿ ತನಕ ಆ ಕಡೆ ಯಾರಾದ್ರೂ ಹೋಗ್ತಾ ಇದ್ರೆ ಅವಳಿಗೆ 1 ರೂಪಾಯಿ 2 ರೂಪಾಯಿ ಕೊಟ್ಬಿಟ್ಟಾದ್ರೂ ಹೋಗ್ತಿದ್ರು, ಇಲ್ಲ ಯಾರಾದ್ರೂ ಊಟಕ್ಕಾದ್ರೂ ಏನಾದ್ರೂ ಕೊಡ್ತಾ ಇದ್ರು. ಆದ್ರೆ ಕಳೆದ 3 ದಿನದಿಂದ ಆ ಕಡೆ ಯಾರು ಹೋಗ್ಲೇ ಇಲ್ಲ. ಪಾಪ ಆ ಹುಡುಗಿ ದಾಹ ಹಸಿವಿಂದ ಒದ್ದಾಡ್ತಾ ಇದ್ಲು. ಅವಳು ಏನೇನು ಹೇಳ್ತಿದ್ಲು, ತುಂಬಾ ಬಿಸಿಯಾಗಿದೆ, ಮುಟ್ಬೇಡ, ಸುಡುತ್ತೆ, ನಾನು ಹೇಳ್ದೆ ಅಲ್ವಾ ಸುಡುತ್ತೆ, ಮುಟ್ಬೇಡ, ಹೋಗಿಲ್ಲಿಂದ. ಇದು ಭಗವಂತನ ದೊಡ್ಡ ಲೀಲೆ. ಶ್ರೀಮಂತರಾದ್ರೂ ಸರಿ, ಬಡವರಾದ್ರೂ ಸರಿ, ಹುಚ್ಚರಾದ್ರೂ ಸರಿ, ಹಸುವು ಎಲ್ರಿಗೂ ಒಂದೇ. 3 ದಿನ ಹೇಗೋ ಆ ಹುಡುಗಿ ಸ್ವಲ್ಪ ತಡ್ಕೊಂಡ್ಲು. ಆದ್ರೆ 4ನೇ ದಿನ ಅವಳು ಇದ್ದು ಊಟಕ್ಕೆ ಅಲೆದಾಡ್ತಾ ಇದ್ಲು. ಆವಾಗ ಒಂದು ನಾಯಿಯ ಬಾಯಿಯಲ್ಲಿ ಕೆಲವು ರೊಟ್ಟಿಗಳಿರೋದನ್ನು ಅವಳು ನೋಡಿದ್ಲು.
ತಕ್ಷಣ ಅವಳು ಆ ನಾಯಿ ಹತ್ತಿರ ಹೋಗಿ ಅದರ ಬಾಯಲ್ಲಿದ್ದ ರೊಟ್ಟಿನ ಕಿತ್ಕೊಂಡ್ಲು. ಅವಾಗ ನಾಯಿಗೆ ಕೋಪ ಬಂತು. ಆದ್ರೆ ಹುಡುಗಿ ಕೂಡ ಹಠ ಮಾಡಿ ಅವಳು ಆ ರೊಟ್ಟಿ ಕಿತ್ಕೊಂಡು ತಿಂತಾ ಇದ್ಲು. ಅವಾಗ ಆ ನಾಯಿ ಅವಳನ್ನು ಕಚ್ಚಿ ಕಚ್ಚಿ ಸುಮಾರು ಜಾಗದಲ್ಲಿ ಅವಳಿಗೆ ಗಾಯ ಆಯ್ತು. ಆದ್ರೆ ಅವಳು ಅದರ ಬಗ್ಗೆ ಚಿಂತೆ ಪಡಲಿಲ್ಲ. ಅವಳ ಕೈಯಲ್ಲಿದ್ದ ರೊಟ್ಟಿನ ಅವಳು ತಿಂತಾ ಇದ್ಲು. ಅವಳು ಆ ರೀತಿ ಮಾಡೋದನ್ನು ನೋಡಿ ಎಲ್ಲರೂ ಹೆದರಿದ್ರು. ಅಯ್ಯೋ, ಈ ಹುಚ್ಚಿ ದಿನ ದಿನಕ್ಕೆ ಭಯಂಕರವಾಗಿ ಬದಲಾಗ್ತಿದ್ದಾಳೆ. ಹೌದು ಹೌದು, ಇವತ್ತು ನಾಯಿನ ಚೆನ್ನಾಗಿ ಹೊಡೆದ್ಲು, ನಾಳೆ ಮನುಷ್ಯನ ಕೂಡ ಚೆನ್ನಾಗಿ ಹೊಡಿತಾಳೆ. ಈ ಹುಚ್ಚಿನ ಇಲ್ಲಿಂದ ಓಡಿಸೋದಕ್ಕೆ ನಮಗೇನಾದ್ರೂ ಮಾಡ್ಲೇಬೇಕು. ಇವತ್ತು ಆ ಹುಡುಗಿ ನಾಯಿ ಹತ್ರ ಹಸುವಿಂದ ಹೋರಾಡಿದ್ಲು. ಆದ್ರೆ ಇದಕ್ಕೆ ಮುಂಚೆ ಅವಳು ಆ ರೀತಿ ಇರ್ಲಿಲ್ಲ. ಆ ಹುಡುಗಿಯ ಹೆಸರು ಪುಷ್ಪ. ಅವಳ ತಂದೆ ತಾಯಿಯ ಮುದ್ದಿನ ಮಗಳು. ಅವಳ ತಾಯಿ ಜಮುನಾ, ತಂದೆ ರಾಧೇಶ್ಯಾಮ್ ರೈತರು. ಪುಷ್ಪ ಅವರ ಮುದ್ದಿನ ಮಗಳು. ಇಬ್ರು ಕೂಡ ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಪುಷ್ಪ, ಅಮ್ಮ ಪುಷ್ಪ, ಎಲ್ಲಿದ್ಯಾ? ಇಲ್ಲಿ ನೋಡು, ನಿಂಗೋಸ್ಕರ ಏನ್ ತಂದಿದೀನಿ ಅಂತ. ಪುಷ್ಪ ಟೆರೆಸಲ್ಲಿ ಕೂತ್ಕೊಂಡು ಅವಳ ಅಮ್ಮನ ಹತ್ರ ಮಾತಾಡ್ತಿದ್ಲು. ಅವಳಿಗೆ ತಂದೆಯ ಧ್ವನಿ ಕೇಳಿದ ತಕ್ಷಣ ಅವಳು ವೇಗವಾಗಿ ಕೆಳಗಡೆ ಬಂದ್ಲು. ಅಪ್ಪ ಬಂದ್ರು, ಅಪ್ಪ ಬಂದ್ರು, ಏನ್ ತಗೊಂಡ್ ಬಂದಿದ್ದೀರಾ ಅಪ್ಪ ನನಗೆ? ಅದನ್ನು ಕೇಳಿ ರಾಧೇಶ್ಯಾಮ್ ಅವನ ಕೈಯಲ್ಲಿದ್ದ ಕವರ್ನ ಅವಳ ಹತ್ರ ಕೊಟ್ಟ. ಅವಳು ಅದನ್ನು ಓಪನ್ ಮಾಡಿ ನೋಡಿದ್ಲು. ಅದರಲ್ಲಿ ಬಿಸಿ ಬಿಸಿ ಜಿಲೇಬಿ ಇತ್ತು. ಅದನ್ನು ನೋಡಿ ಪುಷ್ಪ ಹೇಳಿದ್ಲು, ಜಿಲೇಬಿ ಅಪ್ಪ, ಇದೆಲ್ಲ ನನಗೋಸ್ಕರನಾ? ಹೌದು ಬಂಗಾರಿ, ಎಲ್ಲವೂ ನಿಂಗೆ. ನಿಂಗೆ ಸಾಕು ಅಂದ್ರೆ ಅಪ್ಪಂಗ್ ಸ್ವಲ್ಪ ಅಮ್ಮಂಗ್ ಸ್ವಲ್ಪ ಕೊಡು, ಸರಿನಾ? ಖಂಡಿತ ಅಪ್ಪ, ನಿಮ್ಮನ್ ಬಿಟ್ಟು ಒಬ್ಳೆ ತಿನ್ನಕ್ಕೆ ನನಗೆ ಇಷ್ಟನೇ ಇಲ್ಲ. ತಗೊಳ್ಳಿ, ನಿಮ್ ಬಾಯಿ ತೆರೀರಿ. ಅವಳ ತಂದೆ ತಾಯಿಯ ಪ್ರೀತಿಯಲ್ಲಿ ಮೆರಿತಾ ಇದ್ದ ಪುಷ್ಪಕ್ಕೆ ಗೊತ್ತಿಲ್ಲ ಭವಿಷ್ಯದಲ್ಲಿ ಅವಳಿಗೆ ಏನೇನು ಕಷ್ಟ ಬರಕಿದೆ ಅನ್ನೋದು. ಹೀಗಿರುವಾಗ ಒಂದಿನ ಜಮುನಾ ಹಾಗೂ ರಾಧೇಶ್ಯಾಮ್ ಇಬ್ರು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಭಯಂಕರವಾಗಿ ಮಳೆ ಸುರಿತಾ ಇತ್ತು. ಆದ್ರೆ ಅವರು ಕೆಲಸ ಮಾಡ್ಲೇಬೇಕಾಗಿತ್ತು. ಅವರು ಮಳೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸಿಡಿಲು ಅವ್ರ ಮೇಲೆ ಬಿತ್ತು. ತಕ್ಷಣ ಅವರಿಬ್ರು ಕೆಳಗೆ ಬಿದ್ದು ಅಲ್ಲೇ ಅವರ ಜೀವನ ಬಿಟ್ರು. ಆ ಸಮಯದಲ್ಲಿ ಪುಷ್ಪ ಸ್ಕೂಲಲ್ಲಿ ಇದ್ಲು. ಅವಳು ಮನೆಗೆ ಬರುವಾಗ ಅವಳ ತಂದೆ ತಾಯಿಯ ದೇಹವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ರು. ಅಪ್ಪ, ಅಮ್ಮ, ಎದ್ದೇಳಿ, ಯಾರಾದ್ರೂ ಈ ಹೊತ್ತಲ್ಲಿ ನಿದ್ದೆ ಮಾಡ್ತಾರ? ಎದ್ದೇಳಿ ಅಪ್ಪ, ಅಪ್ಪ, ನನಗೆ ತುಂಬಾ ಹಸಿವಾಗ್ತಾ ಇದೆ. ಇವತ್ತು ನನಗೋಸ್ಕರ ಜಿಲೇಬಿ ತಗೊಂಡ್ ಬರ್ಲಿಲ್ವಾ? ಅಪ್ಪ, ಎದ್ದೇಳಿ ಅಪ್ಪ, ನೀವಿಬ್ರು ನನ್ನನ್ನು ಬಿಟ್ಬಿಟ್ಟು ಜಿಲೇಬಿ ತಿನ್ಬಿಟ್ರ? ಆದ್ರೆ ಪುಷ್ಪಾಗಿ ಗೊತ್ತಿರ್ಲಿಲ್ಲ ಇವಾಗ ಎಲ್ಲಾನು ಮುಗಿದು ಹೋಗಿದೆ. ಇವಾಗ ಅವಳು ಅನಾಥಳಾಗಿದ್ದಾಳೆ. ಅವಳ ತಂದೆ ತಾಯಿ ಸತ್ತೋದ್ಮೇಲೆ ಅವಳಿಗಂತ ಯಾರೂ ಇರ್ಲೇ ಇಲ್ಲ. ಒಬ್ಳೇ ಒಬ್ಳು ಚಿಕ್ಕಮ್ಮ ಸಿಟಿಯಲ್ಲಿ ಇದ್ಲು. ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅಂತ ಅವಳು ಬೇರೆ ದಾರಿ ಇಲ್ಲದೆ ಪುಷ್ಪನ ಅವಳ ಜೊತೆ ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಆದ್ರೆ ಅವಳು ಒಳ್ಳೆಯವಳಲ್ಲ. ಯಾವಾಗ್ಲೂ ಪುಷ್ಪನ ಅವಳು ಭಯಂಕರವಾಗಿ ಹೊಡಿತಾನೆ ಇದ್ಲು. ಒಂದಿನ ಬೆಳಿಗ್ಗೆ ಪುಷ್ಪ ನಿದ್ದೆ ಮಾಡ್ತಾ ಇದ್ಲು. ಆವಾಗ ಅವಳ ಚಿಕ್ಕಮ್ಮ ಕೋಪದಲ್ಲಿ ಬಂದು ಅವಳ ಮುಖದಲ್ಲಿ ತಂಪಾದ ನೀರನ್ನು ಹುಯ್ದ್ಲು. ತಕ್ಷಣ ಪುಷ್ಪ ಎದ್ದೇಳಿದ್ಲು. ಏನೇ, ಇಡೀ ದಿನ ನಿದ್ದೆ ಮಾಡ್ತಾ ಇದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಸತ್ತೋಗಿರ ನಿಮ್ಮ ಅಪ್ಪನ, ಸತ್ತೋಗಿರ ನಿಮ್ಮ ಅಮ್ಮನ, ನಿನ್ ತರ ಒಂದು ತೊಂದ್ರೆನ ನನ್ನ ಹತ್ರ ಬಿಟ್ಬಿಟ್ಟು ಅವರು ಸತ್ತೋದ್ರು. ಅದು ಚಿಕ್ಕಮ್ಮ, ನಿನ್ನೆಯಿಂದ ನನಗೆ ತುಂಬಾ ಹುಷಾರಿಲ್ಲ, ತಲೆ ನೋವಾಗ್ತಿದೆ, ತುಂಬಾ ಜ್ವರ ಹೊಡಿತಿದೆ, ಅದಕ್ಕೆ ನಿದ್ದೆ ಮಾಡ್ದೆ. ಇವಾಗ ನಾನು ಹೊರಗಿದ ನೀರ್ನ ಉಯ್ದಿದ್ದೀನಿ, ಮನೆ ಕೆಲಸ ಮಾಡ್ಲಿಲ್ಲ, ಫ್ರಿಡ್ಜಿಂದ ತಂಪಾದ ನೀರ್ ತಗೊಂಡ್ ಬಂದು ಉಯ್ತೀನಿ. ಪಾಪ, ಅವಳಿಂದ ಏನ್ ಮಾಡಕ್ಕಾಗುತ್ತೆ? ಅವಳ ಚಿಕ್ಕಮ್ಮನಿಗೆ ಹೆದರಿ ಅವಳು ಜ್ವರದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ಲು. ಕೆಲಸ ಮಾಡಿ ಅವಳು ಮೂಚೆ ಹೋಗಿ ಬಿದ್ಬಿಟ್ಲು. ಆದ್ರೆ ಅದನ್ನ ನೋಡಿ ಅವಳ ಚಿಕ್ಕಮ್ಮ ಸ್ವಲ್ಪ ಕೂಡ ಕಷ್ಟಪಡ್ಲಿಲ್ಲ. ಪ್ರತಿದಿನ ಅವಳ ಚಿಕ್ಕಮ್ಮ ಮಾಡೋ ಅತ್ಯಾಚಾರ ಹೆಚ್ಚಾಗ್ತಾನೆ ಇತ್ತು. ಅವಳು ಯಾವುದೇ ಕಾರಣ ಇಲ್ಲ ಅಂದ್ರೂ ಕೂಡ ಪುಷ್ಪನ ಹೊಡಿತಾನೆ ಇದ್ಲು. ಒಂದಿನ ಅವಳು ಅವಳ ಮಿತಿನ ಮೀರಿದ್ಲು. ತುಂಬಾ ಹಸಿವಾಗಿದ್ರಿಂದ ಪುಷ್ಪ ಅವಳತ್ತೆ ಹೇಳದೆ ಒಂದು ರೊಟ್ಟಿನ ತಿಂತಾ ಇದ್ಲು. ಅದನ್ನು ನೋಡಿ ಅವಳ ಚಿಕ್ಕಮ್ಮನಿಗೆ ಕೋಪ ಬಂತು. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರ ಹೇಳದೆ ರೊಟ್ಟಿ ತಗೊಂಡ್ ತಿಂತೀಯ, ನಿನ್ನ ಇವತ್ತು ನಾನು ಏನ್ ಮಾಡ್ತೀನ ಅಂತ ನೋಡು. ಅವಳ ಚಿಕ್ಕಮ್ಮ ಹೀಟ್ ಆಗಿದ್ದ ಐನ್ ಬಾಕ್ಸ್ ನ ಅವಳ ಮೇಲೆ ಇಟ್ರು. ಪಾಪ, ಅವಳ ಕೈ ಹಿಡಿ ಸುಟ್ಟೋಗಿತ್ತು. ಅವಳು ತಕ್ಷಣ ಮೂಚೆ ಹೋಗಿ ಬಿದ್ಬಿಟ್ಲು. ಎಚ್ಚರವಾದಾಗ ಅವಳು ಒಂದು ಮಾತು ಮಾತ್ರ ಹೇಳ್ತಾ ಇದ್ಲು. ತುಂಬಾ ಬಿಸಿಯಾಗಿದೆ, ಮುಟ್ಬೇಡ, ಸುಟ್ಟೋಗುತ್ತೆ, ಮುಟ್ಬೇಡ ಅಂತ ಹೇಳ್ದೆ ಅಲ್ವಾ, ಮುಟ್ಬೇಡ ನನ್ನ, ಹೋಗಿಲ್ಲಿಂದ ಹೋಗು. ಅವಳ ಚಿಕ್ಕಮ್ಮ ಕೊಟ್ಟಿದ್ದ ಚಿತ್ರಹಿಂಸೆಯಿಂದ ಇವಾಗ ಅವಳಿಗೆ ಹುಚ್ಚಿಡ್ದಿತ್ತು. ಅವಳು ಒಂದೇ ಮಾತು ಹೇಳ್ತಿದ್ಲು. ಅವಳು ಸರಿಯಾಗಿದ್ದಾಗ್ಲೇ ಅವಳ ಚಿಕ್ಕಮ್ಮ ಅವಳನ್ನು ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಇವಾಗ ಅವಳು ಬೇರೆ ಹುಚ್ಚಿಯಾಗಿದ್ದಾಳೆ. ಇವಾಗ ಈ ರೀತಿಯಾಗಿರೋ ಹುಡುಗಿನ ಅವಳ ಚಿಕ್ಕಮ್ಮ ಹೇಗೆ ಅವಳ ಮನೇಲಿ ಇಟ್ಕೊಳ್ತಾಳೆ? ಈ ಹುಚ್ಚಿನ ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಇವಳ ಕಷ್ಟ ದಿನ ದಿನ ನನಗೆ ತುಂಬಾ ಹೆಚ್ಚಾಗುತ್ತೆ. ಒಂದಿನ ರಾತ್ರಿ ಅವಳ ಚಿಕ್ಕಮ್ಮ ಜಮಲ್ಪುರ್ ಸ್ಟೇಷನ್ ಅಲ್ಲಿ ಅವಳನ್ನು ಬಿಟ್ಟು ಅವ್ರ ಕಡೆಗೆ ಹೋಗ್ಬಿಟ್ರು. ಪಾಪ, ಅವತ್ತಿಂದ ಅವಳು ಅದೇ ಸ್ಟೇಷನ್ ಅಲ್ಲಿ ಇದ್ದಾಳೆ. ಆದ್ರೆ ಕೆಟ್ಟದ್ದು ಮಾಡೋರಿಗೆ ಕೆಡದೇ ನಡೆಯುತ್ತೆ ಅಂತ ಹೇಳ್ತಾರೆ ಅಲ್ವಾ. ಒಂದಿನ ಅವಳ ಚಿಕ್ಕಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕರೆಂಟ್ ಶಾಕ್ ಹೊಡೆದು ಅವಳು ಸತ್ತೋದ್ಲು.
ಈ ಕಡೆ ನಾಯಿ ಜೊತೆ ಹೋರಾಡಿದ ಮರುದಿನ ಬೆಳಗ್ಗೆ ಜಮಾಲ್ಪುರ್ ಸ್ಟೇಷನ್ ಹೊರಗಡೆ ಒಂದು ಆಂಬ್ಯುಲೆನ್ಸ್ ನಿಂತ್ಕೊಂಡಿತ್ತು. ಅವಾಗ ಅಲ್ಲಿದ್ದವರು ಈ ರೀತಿ ಮಾತಾಡ್ತಿದ್ರು. ಹೌದು, ನಿಜವನ್ನೇ ಹೇಳ್ತಾ ಇದ್ದೀನಿ, ಆ ಹುಚ್ಚಿ ಸತ್ತೋದ್ಲು. ಅಪ್ಪ, ಒಳ್ಳೇದಾಯ್ತು, ಅವಳಿಂದ ತುಂಬಾ ಕೊಟ್ಲೆ. ಹೌದು, ಅವಳು ಹೇಗ್ ಸತ್ಲು? ನಿಜ ಏನು ಅಂದ್ರೆ ಪುಷ್ಪ 4 ದಿನದಿಂದ ಊಟ ಮಾಡ್ಲಿಲ್ಲ. ಇದರಲ್ಲಿ ನಾಯಿ ಬೇರೆ ಕಚ್ಚಿತ್ತು, ಅದರಿಂದ ಅವಳ ಜೀವ ಅಲ್ಲಿನೇ ಹೋಗಿತ್ತು. ಅವಳ ಸಾವಿನ ಹಿಂದೆ ಪುಷ್ಪ ಒಂದು ಪ್ರಶ್ನೆಯನ್ನ ಇಟ್ಟಿದ್ಲು. ಕೊನೆಗೆ ಅವಳ ಸಾವಿಗೆ ಕಾರಣ ನಿಜವಾಗ್ಲೂ ಯಾರು?